ಆಚೆಯಿಂದ ನೋಡಿದ್ರೆ ನಮಗೆ ರಾಣಿಯರ ಸ್ನಾನ ಗೃಹ ಈ ರೀತಿ ಕಾಣುತ್ತೆ. ಈ ಕಲ್ಲಿನಿಂದ ನೀರು ಬರ್ತಾ ಇತ್ತು ರಾಣಿಯರ ಸ್ನಾನ ಮಾಡ್ತಿರ್ತಕ್ಕಂಥ ಜಾಗಕ್ಕೆ. ನೋಡಿ ಸ್ನೇಹಿತರೆ ಎಷ್ಟು ಸುಂದರವಾಗಿದೆ ರಾಣಿಯರ ಸ್ನಾನದ ಗೃಹ. ನಮಸ್ತೆ ಸ್ನೇಹಿತರೆ, ನಾವೀಗ ಸ್ನಾನದ ಗೃಹ ಅಂದರೆ ರಾಣಿಯರ ಸ್ನಾನ ಗೃಹದಲ್ಲಿದ್ದೇವೆ. ಇಲ್ಲಿನ ವಿಶೇಷತೆ ಏನಪ್ಪ ಅಂದರೆ ಸ್ನೇಹಿತರೆ ನಾವೇನಾದರೂ ಈಜಾಡಬೇಕು ಅಂದರೆ ಎಲ್ಲೋ ಕೆರೆಯಲ್ಲೋ ಬಾವಿಲೋ ಹೋಗ್ಬಿಟ್ಟು ಬಿದ್ದುಬಿಟ್ಟು ಒಂದು 10 ನಿಮಿಷ 15 ನಿಮಿಷ ಇದ್ದು ಬರ್ತಿದ್ವಿ. ಆದರೆ ಇಲ್ಲಿ ಏನಪ್ಪ ವಿಶೇಷತೆ ಅಂದರೆ ರಾಣಿಯರ ಸ್ನಾನ ಗೃಹ ಅಂದರೆ ಇದು ರಾಣಿಯರಿಗೆ ಮಾತ್ರ. ಅಂದರೆ ವಿಜಯನಗರ ಸಾಮ್ರಾಜ್ಯದಲ್ಲಿ ರಾಣಿಯರಿಗೆ ಅಂತಲೇ ಸ್ನಾನ ಮಾಡೋದಕ್ಕೆ ಸ್ನಾನ ಗೃಹ ಕಟ್ಟಿರ್ತಕ್ಕಂಥದ್ದು. ಇದು ಒಂದು ಮುಂದೆ ನೋಡ್ಬೋದು, ತುಂಬ ದೊಡ್ಡದಾಗಿದೆ. ಪಾರ್ಕ್ ಇದೆ ಮುಂದೆ, ಇದು ಅಲ್ಲಿ ಕಾಣ್ತಾ ಇದೆಯಲ್ಲ ಅದು ರಾಣಿಯರ ಸ್ನಾನ ಗೃಹ. ಸ್ನಾನ ಗೃಹ ಅಂದರೆ ಒಳಗಡೆ ಏನಿದೆ ಅದು ಕಾಣ್ತಾ ಇದೆ. ಅಲ್ಲಿಂದ ಸುಮಾರು ಒಂದು ಐದು ಅಡಿಗೆ ಕೊಳ, ಈಜುಕೊಳದ ಥರ ಮಾಡ್ಕೊಂಡಿದ್ದಾರೆ. ಹಾಗೆ ನಾವು ನೋಡಿದ್ರೆ ಮುಂದೆ ಅಲ್ಲಿ ಸುತ್ತ ಅಲ್ಲಿ ನಿಮಗೊಂದು ಪ್ರಶ್ನೆ ಮೂಡ್ಬೋದು, ಅದರಲ್ಲಿ ಯಾವ ರೀತಿ ವ್ಯವಸ್ಥೆ ಇದೆ. ಪುರಾತನ ಕಾಲದಲ್ಲಿ ಒಂದು ಈಜುಕೊಳ ನಿರ್ಮಿಸಿದ್ದಾರೆ ಅಂದರೆ ಈಜುಕೊಳ ರಾಣಿಯರ ಸ್ನಾನ ಮಾಡೋದಕ್ಕೆ ಯಾವ ರೀತಿ ವ್ಯವಸ್ಥೆ ಇದೆ ಅನ್ನೋದನ್ನ ನಿಮ್ಗೆ ಇಲ್ಲಿ ಹೇಳಿದ್ರೆ ಗೊತ್ತಾಗಲ್ಲ. ಅಲ್ಲಿ ಹೋಗಿ ಸಾಕ್ಷ್ಯಚಿತ್ರದ ಮೂಲಕ ತೋರಿಸ್ತೀವಿ, ಬನ್ನಿ. ಸ್ನೇಹಿತರೆ ನೋಡ್ತಾ ಇರ್ಬೋದು, ಹೊರಗಡೆಯಿಂದ ಕಾಣ್ತಿರ್ತಕ್ಕಂಥದ್ದು ಇದು ರಾಣಿಯರ ಸ್ನಾನ ಗೃಹ. ಆಚೆಯಿಂದ ನೋಡಿದ್ರೆ ನಮಗೆ ರಾಣಿಯರ ಸ್ನಾನ ಗೃಹ ಈ ರೀತಿ ಕಾಣುತ್ತೆ. ಇಲ್ಲಿಂದ ಹೋದ್ರೆ ಇದು ಹೊರಭಾಗದಿಂದ ರಾಣಿಯರ ಸ್ನಾನ ಗೃಹ, ಹಾಗೆ ಅಲ್ಲಿಂದ ಎಂಟ್ರಿ ಇದೆ. ಬನ್ನಿ ಹಾಗಾದ್ರೆ ರಾಣಿಯರ ಸ್ನಾನ ಗೃಹ ಯಾವ ರೀತಿ ಇದೆ ಅಂತ ನೋಡೋಣ. ಸ್ನೇಹಿತರೆ ನಾವೀಗ ರಾಣಿಯರ ಸ್ನಾನ ಗೃಹದಲ್ಲಿದ್ದೇವೆ. ನೋಡ್ಬೋದು ಇದೇ ರಾಣಿಯರ ಸ್ನಾನ ಗೃಹ. ಸ್ನೇಹಿತರೆ ಇಲ್ಲಿ ವಿಶೇಷತೆ ಏನಪ್ಪ ಅಂದ್ರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಏನೋ ಒಂಥರ ಗೋಪುರ ಆಕಾರ ಇದೆ ಇಲ್ಲೆಲ್ಲ ಒಳಗಡೆ. ಇಲ್ಲಿ ವಿಶೇಷತೆ ಏನಂದ್ರೆ ಬನ್ನಿ ತೋರಿಸ್ತೀನಿ. ಇದನ್ನ ನೋಡ್ಬೋದು ನೀವು, ಇಲ್ಲೇ ಮೇಲೆ ಒಂದು ಶೈಲಿಯಲ್ಲಿ ಇರ್ತಕ್ಕಂಥ ಡಿಸೈನು ಇನ್ನೊಂದ್ರಲ್ಲಿ ಇಲ್ಲ. ಇಲ್ಲಿ ನೋಡ್ಬೋದು ನೀವು, ಅಬ್ಸರ್ವ್ ಮಾಡಿ, ಇಲ್ಲಿ ಬೇರೆ ಶೈಲಿಯಲ್ಲಿ ಇರ್ತಕ್ಕಂಥದ್ದು ವಾಸ್ತುಶಿಲ್ಪ ಬೇರೆ ಇದೆ. ಹಾಗೆ ಮುಂದೆ ಬನ್ನಿ. ಇದು ಬೇರೆ ರೀತಿಯಲ್ಲಿದೆ. ಹಾಗೆ ಮುಂದೆ ಬಂದ್ರೆ ಇದು ಬೇರೆ ರೀತಿಯಲ್ಲಿದೆ. ಇದನ್ನ ನೋಡ್ಬೋದು, ಇದು ಒಂದು ಬೇರೆ ರೀತಿಯಲ್ಲಿದೆ. ಹಾಗೆ ಮುಂದೆ ಬಂದ್ರೆ ಇದು ಬೇರೆ ರೀತಿ ಅಂದ್ರೆ ನೋಡ್ಬೋದು ಮೇಲೆ ತುದಿಯಲ್ಲಿ ಅಲ್ಲೇ ನನ್ನ ಕೈ ಕಾಣ್ತಾ ಇದೆಯಲ್ಲ ಅಲ್ಲಿ ನೋಡಿ, ಅಲ್ಲಿ ನೋಡ್ತಾ ಇರ್ಬೋದು ಚೇಂಜಸ್ ಇದೆ. ಹಾಗೆ ಮುಂದೆ ಬಂದ್ರೆ ನಿಮ್ಗೆ ಚೇಂಜಸ್ ಕಾಣಿಸುತ್ತೆ. ಇಲ್ಲಿ ನೋಡಿದ್ರೆ ಇದು ಬೇರೆ ರೀತಿಯಲ್ಲಿದೆ. ವಿಭಿನ್ನ ರೀತಿಗಳಲ್ಲಿ ಒಂದು ಗೋಪುರಗಳನ್ನ ನಾವು ನೋಡ್ಬೋದು. ಹಾಗೆ ಮುಂದೆ ನೋಡೋಣ ಬನ್ನಿ ಯಾವ ರೀತಿ ಇದೆ ಅನ್ನೋದು ನೋಡ್ಬೋದು. ಇದು ಬೇರೆ ರೀತಿ, ನಾವು ಒಂದು ಸಾಲುಗಳನ್ನು ನೋಡಿದ್ರೆ ಒಂದು ರೀತಿಯಲ್ಲಿ ಇರ್ತಕ್ಕಂಥದ್ದು ಒಂದು ರೀತಿಯಲ್ಲಿ ವಿಭಿನ್ನವಾಗಿ ತುಂಬ ಚೆನ್ನಾಗಿ ಒಳ್ಳೆ ಸುಂದರವಾಗಿ ಕಟ್ಟಿಸಿದ್ದಾರೆ. ಹಾಗೆ ಇನ್ನು ಈ ಸಾಲಲ್ಲಿ ತೋರಿಸ್ತೀನಿ ಯಾವ್ಯಾವ ರೀತಿ ಯಾವ್ಯಾವ ಶೈಲಿಯಲ್ಲಿದೆ ಅನ್ನೋದ ಬನ್ನಿ ನೋಡ್ಬೋದು. ಇಲ್ಲಿ ಬೇರೆ ರೀತಿಯ ಶೈಲಿಯಲ್ಲಿದೆ. ಸ್ನೇಹಿತರೆ ನಾವು ರಾಣಿಯರ ಸ್ನಾನ ಗೃಹದ ಒಂದು ವಾಸ್ತುಶಿಲ್ಪ ಹೇಗಿದೆ, ಇಲ್ಲಿನ ಡಿಸೈನ್ಗಳು ಹೇಗಿದೆ, ಸ್ನಾನದ ಗೃಹ ನೋಡಿದ್ದಾಯ್ತು. ಆದರೆ ಸ್ನಾನ ಮಾಡೋ ಜಾಗ ನೋಡ್ಬೋದು ಇಲ್ಲಿ ಕಾಣ್ತಾ ಇದೆ. ಸುಮಾರು ಒಂದು 5 ರಿಂದ 6 ಅಡಿ ಇರ್ಬೋದು ಇದು. ಬಿದ್ರು ಇಲ್ಲಿಂದ ಏನು ಪೆಟ್ಟಾಗಲ್ಲ. ರಾಣಿಯರು ಸ್ನಾನ ಮಾಡ್ತಿದ್ದಂತಹ ಒಂದು ಸ್ಥಳ ಇದು. ರಾಣಿಯರು ಸ್ನಾನ ಮಾಡ್ತಿದ್ದಂತಹ ಒಂದು ಸ್ಥಳಗಳಿದು ನೋಡ್ತಾ ಇರ್ಬೋದು. ಕಲ್ಯಾಣಿ ರೀತಿಯಲ್ಲಿದೆ. ಇಲ್ಲೇ ರಾಣಿಯರು, ವಿಜಯನಗರ ಸಾಮ್ರಾಜ್ಯದ ರಾಣಿಯರು ಇಲ್ಲೇ ಇದೇ ಸ್ಥಳದಲ್ಲಿ ಸ್ನಾನ ಮಾಡ್ತಾ ಇದ್ದಿದ್ದು. ಸ್ನೇಹಿತರೆ ನಿಮ್ಮಲ್ಲಿ ಈ ಒಂದು ವಿಡಿಯೋ ನೋಡ್ತಾ ಇದ್ರೆ ಒಂದು ಪ್ರಶ್ನೆ ಮೂಡ್ಬೋದು. ನನ್ನ ಬೆರಳು ಕಾಣ್ತಾ ಇದೆ ನಿಮಗೆ, ಇಲ್ಲಿ ಏನು ಕಾಣ್ತಾ ಇದೆ? ಇದು ಒಂದು ತೂತದ ರೀತಿಯಲ್ಲಿ ಕಾಣ್ತಾ ಇದೆ, ಒಂದು ಗುಂಡಿ ರೀತಿಯಲ್ಲಿ ಕಾಣ್ತಾ ಇದೆ. ಏನು ಆ ಗುಂಡಿ ಅಂತ ನಿಮ್ಮಲ್ಲಿ ಒಂದು ಪ್ರಶ್ನೆ ಬರ್ಬೋದು. ನಿಜಕ್ಕೂ ಆ ಗುಂಡಿ ಏನಂದರೆ, ರಾಣಿಯರು ಸ್ನಾನ ಮಾಡಬೇಕಾದ್ರೆ ಈ ಮೇಲುಗಡೆ ನಮಗೆ ಇಲ್ಲಿ ಏನು ಮೇಲ್ಛಾವಣಿ ಇಲ್ಲ, ಫುಲ್ ಖಾಲಿ ಇದೆ. ಈ ಒಂದು ಮೇಲಿಂದ ಬಿಸಿಲಿನ ಒಂದು ಶಾಖ ರಾಣಿಯರಿಗೆ ಸೋಕ್ಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಅಲ್ಲಿ ಗುಂಡಿ ರೀತಿ ಮಾಡಿಬಿಟ್ಟು ಅಲ್ಲಿ ಛತ್ರಿಗಳನ್ನ ಇಡ್ತಾ ಇದ್ರಂತೆ ಈ ಒಂದು ಗುಂಡಿಯಲ್ಲಿ. ಇಲ್ಲಿ 4 ಗುಂಡಿಗಳನ್ನ ನೋಡ್ಬೋದು ನಾವು. ಒಂದು ಇಲ್ಲಿದೆ, 1, 2, 3 ಇಲ್ಲೊಂದಿದೆ, 4 ಇದೆ. 4 ಗುಂಡಿಗಳಿಗೂ ಛತ್ರಿಗಳನ್ನ ಇಡ್ತಾ ಇದ್ರಂತೆ. ಆ ಛತ್ರಿ ಕೆಳಗಡೆ ರಾಣಿಯರು ಸ್ನಾನ ಮಾಡ್ತಾ ಇದ್ರಂತೆ. ಸ್ನಾನ ಮಾಡೋದಿರ್ಬೋದು, ಈ ನೀರಲ್ಲಿ ಆಟ ಆಡೋದು ರಾಣಿಯರಿಗೆ ಮೀಸಲಿತ್ತಿದ್ದು. ಸ್ನೇಹಿತರೆ ನಿಮಗೊಂದು ಪ್ರಶ್ನೆ ಮೂಡ್ಬೋದು. ಇಲ್ಲಿ ಸ್ನಾನದ ಗೃಹ ತೋರಿಸಿದ್ರು,
ಸ್ನಾನ ಮಾಡ್ತಿರ್ತಕ್ಕಂತ ಜಾಗ ತೋರಿಸಿದ್ರೆ ಅಲ್ಲಿ ಒಂದು ಸ್ನಾನದ ಒಂದು ಜಾಗಕ್ಕೆ ನೀರು ಯಾವ ರೀತಿ ಬರ್ತಾ ಇತ್ತು ಅಂತ ನಿಜಕ್ಕಾದ ಕಾಮನ್ ಪ್ರಶ್ನೆ ಬರೋದು. ಒಂದು ಸ್ನಾನದ ಜಾಗಕ್ಕೆ ನೀರು ಯಾವ ರೀತಿ ಬರ್ತಾ ಇತ್ತು ಅನ್ನೋಂತ ತೋರಿಸ್ತೀನಿ ಬನ್ನಿ ನೋಡ್ತಾ ಇರ್ಬೋದು. ಇಲ್ಲಿ ಏನ್ ನೋಡ್ತಾ ಇದೆ ಇಲ್ಲಿಂದ ಸ್ನಾನ ರಾಣಿಯರ ಸ್ನಾನದ ಒಂದು ಸ್ಥಳಕ್ಕೆ ನೀರು ಬರ್ತಾ ಇತ್ತು. ಇಲ್ಲಿ ಗೇಟ್ ಕ್ಲೋಸ್ ಆಗಿದೆ ನೋಡಬಹುದು. ಇಲ್ಲಿ ಏನು ಒಳ್ಳೆ ರೀತಿ ಇದೆ ಇಲ್ಲಿಂದ ರಾಣಿಯರಿಗೆ ನೀರು ಹೋಗ್ತಾ ಇತ್ತು. ನೀರು ಯಾವ ರೀತಿ ಹೋಗ್ತಾಯಿತ್ತಪ್ಪ ಅಂದ್ರೆ ಸ್ನೇಹಿತರೆ ನೋಡ್ತಾ ಇರಬಹುದು ರಾಣಿಯರ ಸ್ನಾನದ ಜಾಗಕ್ಕೆ ನೀರು ಯಾವ ರೀತಿ ಬರ್ತಾ ಇತ್ತಪ್ಪ ಅಂದ್ರೆ ಇಲ್ಲಿ ನಮಗೆ ಒಂದು ಹೊಳೆ ತರ ಕಾಣ್ತಾ ಇರಬಹುದು. ಆ ಕಲ್ಲಿನಿಂದ ಮಾಡಿರೋದು ಇದು. ಈ ಒಂದು ಹೊಳೆಗಳಿಂದ ನೀರು ಬರ್ತಾ ಇತ್ತು. ಒಳಗಡೆ ಯಾವ ರೀತಿ ಬರ್ತಾ ಇತ್ತು ಅಂದ್ರೆ ಇಲ್ಲಿ ಗೇಟ್ ಹಾಕಿದ್ದಾರೆ, ಹಾಗೆ ನಿಮಗೆ ತೋರಿಸ್ತೀನಿ. ಅಲ್ಲಿ ಏನು ಕಾಣ್ತಾ ಇದೆ ಹೊಳೆ, ಆ ಹೊಳೆಯಿಂದ ಹೊಳೆ ತುಂಬಾದ ನಂತರ ಇಲ್ಲಿ ಕಲ್ಲುಗಳು ಇಟ್ಟಿದ್ದಾರೆ. ಈ ಕಲ್ಲಿನಿಂದ ನೀರು ಬರ್ತಾ ಇತ್ತು ರಾಣಿಯರು ಸ್ನಾನ ಮಾಡ್ತಿರ್ತಕ್ಕಂಥ ಜಾಗಕ್ಕೆ. ಇಲ್ಲಿಂದ ಬರ್ತಾ ಇತ್ತು ನೀರು, ಹಾಗೆ ಇಲ್ಲಿಂದ ಬಂದಿದ್ದ ನೀರು ರಾಣಿಯರ ಸ್ನಾನದ ಗೃಹಕ್ಕೆ ಬೀಳ್ತಾ ಇತ್ತು. ನೋಡಿದ್ರಲ್ಲ ಸ್ನೇಹಿತರೆ, ರಾಣಿಯರ ಸ್ನಾನದ ಗೃಹಕ್ಕೆ ನೀರು ಯಾವ ರೀತಿ ಬರ್ತಾ ಇತ್ತು ಅಂದರೆ ಈಚೆ ಇರತಕ್ಕಂಥ ಹೊಳೆಯಿಂದ ನೀರು ಬರ್ತಾ ಇತ್ತು. ಹೊಳೆಯಿಂದ ನೀರು ಬಂದಿರತಕ್ಕಂಥ ನೀರು ಒಂದು ಕೊಳಕ್ಕೆ ಬೀಳ್ತಾ ಇತ್ತು. ಇಲ್ಲಿ ನಾಲ್ಕು ಗುಂಡಿಗಳೇನಿದೆ ಆ ಗುಂಡಿಗಳು ರಾಣಿಯರಿಗೆ ಬಿಸಿಲಿನ ಶಾಖ ತಟ್ಟಬಾರ್ದು ಅಂತಂದು ಹೇಳ್ಬಿಟ್ಟು ಆ ಗುಂಡಿಗಳಿಗೆ ಕೊಡೆಯನ್ನು ಅಥರ ಛತ್ರಿಗಳನ್ನ ಇಡ್ತಾ ಇದ್ರಂತೆ. ಆ ಒಂದು ಛತ್ರಿಗಳಿಂದ ರಾಣಿಯರು ಸ್ನಾನ ಮಾಡ್ತಾಯಿದ್ರು. ಹಾಗಾದರೆ ಸ್ನೇಹಿತರೆ ಇನ್ನೂ ಒಂದು ಪ್ರಶ್ನೆ ಮೂಡ್ಬೋದು ನಿಮಗೆ. ಇಲ್ಲಿ ರಾಣಿಯರು ಸ್ನಾನ ಅಂದರೆ ಸ್ವಿಮ್ಮಿಂಗ್ ಪೂಲ್ಗಳನ್ನೆಲ್ಲ ಕ್ಲೀನ್ ಮಾಡ್ತಾರೆ, ಆದರೆ ಇದನ್ನು ಕ್ಲೀನ್ ಮಾಡಲ್ವಾ ಅಂತ ನೀವು ಪ್ರಶ್ನೆ ಮೂಡ್ಬೋದು. ಖಂಡಿತವಾಗ್ಲೂ ಕ್ಲೀನ್ ಮಾಡ್ತಾ ಇದ್ರು. ಯಾವ ರೀತಿ ಕ್ಲೀನ್ ಮಾಡ್ತಾ ಇದ್ರಪ್ಪ ಇದನ್ನು ಅಂತಂದು ಹೇಳಿದ್ರೆ ನೀವು ನೋಡ್ಬೋದು ಈ ನಾಲ್ಕು ಗುಂಡಿಗಳನ್ನ ನೋಡಿದ್ರೆ ಈ ನಾಲ್ಕು ಗುಂಡಿಗಳು ರಾಣಿಯರಿಗೆ ಬಿಸಿಲು ತಾಕಬಾರ್ದು ಅಂತಂದು ಹೇಳ್ಬಿಟ್ಟು ಛತ್ರಿಗಳಿಗೋಸ್ಕರ ಮಾಡಿದ್ರು, ಛತ್ರಿ ಇಡೋದಕ್ಕೆ. ಆದರೆ ಈ ಒಂದು ಕೊಳದಿಂದ ನೀರು ಆಚೆ ಹೋಗೋದಕ್ಕೆ ಇನ್ನೂ ಒಂದು ಗುಂಡಿ ಇದೆ, ಅದನ್ನು ತೋರಿಸ್ತೀನಿ ಬನ್ನಿ. ಅಲ್ಲಿ ನೋಡ್ತಾ ಇರ್ಬೋದು ನೀವು, ಚಿತ್ರದಲ್ಲಿ ಕಾಣಿಸುತ್ತೆ. ಈಗ ನನ್ನ ಕೈನ ನೋಡಿ ನೀವು, ಅಲ್ಲಿ ಒಂದು ಗುಂಡಿ ಕಾಣ್ತಾ ಇದೆ. ಅಲ್ಲಿ ಒಂದು ಗುಂಡಿ ಏನು ಕಾಣ್ತಾ ಇದೆ ನೀವು ನೋಡ್ತಾ ಇರ್ಬೋದು. ಆ ಒಂದು ಗುಂಡಿ ಏನಿದೆ, ಆ ಒಂದು ಗುಂಡಿಯಿಂದ ಇಲ್ಲಿರ್ತಕ್ಕಂಥ ನೀರೆಲ್ಲ ಒಂದು ಸರಿ ಆಚೆ ಹೋಗ್ತಾ ಇತ್ತು. ಅದು ಒಂದೇ ಒಂದು ಗುಂಡಿಯಿಂದ ರಾಣಿಯರು ಮಾಡಿದಂತಹ ಸ್ನಾನದ ನೀರೆಲ್ಲ ಆಚೆ ಆಗ್ತಾ ಇದ್ರು. ಹಾಗೆ ನೀವು ಇನ್ನೂ ಒಂದ್ಸಲ ನೋಡ್ಬೋದು ರಾಣಿಯರ ಸ್ನಾನದ ಗೃಹ ಅಥವಾ ರಾಣಿಯರು ಮಾಡ್ತಾ ಇದ್ದ ಸ್ನಾನದ ಒಂದು ಸ್ಥಳ ಯಾವ ರೀತಿ ಇತ್ತು ಅಂದರೆ ಈ ರೀತಿ ನೋಡ್ಬೋದು ನೀವು. ಸ್ನೇಹಿತರೆ ಕೊನೆಯದಾಗಿ ನಿಮಗೆ ರಾಣಿಯರು ಸುಮಾರು ಒಂದು 5-6 ಅಡಿ ಇದೆ, ರಾಣಿಯರು ಯಾವ ರೀತಿ ಸ್ನಾನ ಮಾಡ್ತಾ ಇದ್ರು, ಏನು ಜಂಪ್ ಮಾಡ್ತಾ ಇದ್ರ ಅಥವಾ ಡೈ ಹೊಡಿತಾ ಇದ್ರ ಖಂಡಿತವಾಗ್ಲೂ ಇಲ್ಲ. ಅಲ್ಲಿ ನೋಡ್ಬೋದು ನೀವು ಅಲ್ಲಿ ಕಾಣ್ತಾ ಇದೆ ಮೆಟ್ಟಿಲುಗಳಿದೆ. ಆ ಒಂದು ಮೆಟ್ಟಿಲುಗಳ ಸಹಾಯದಿಂದ ರಾಣಿಯರು ಈ ಒಂದು ಈಜುಕೊಳಕ್ಕೆ ಬರ್ತಾ ಇದ್ರು, ಸ್ನಾನ ಮಾಡೋದಕ್ಕೆ ಬರ್ತಾ ಇದ್ರು. ನೋಡ್ಬೋದು ನೀವು ಅಲ್ಲಿ ಮೆಟ್ಟಿಲುಗಳು ಕಾಣ್ತಾ ಇದೆ, ಆ ಮೆಟ್ಟಿಲುಗಳಿಂದ ಇಳಿದು ಬರ್ತಾ ಇದ್ರು. ಇದು ರಾಣಿಯರ ಒಂದು ಸ್ನಾನದ ಸ್ಥಳ. ನೋಡಿ ಸ್ನೇಹಿತರೆ ಎಷ್ಟು ಸುಂದರವಾಗಿದೆ ರಾಣಿಯರ ಸ್ನಾನದ ಗೃಹ. ಸ್ನೇಹಿತರೆ ರಾಣಿಯರು ಸ್ನಾನ ಮಾಡ್ತಿರ್ತಕ್ಕಂಥ ಒಂದು ಜಾಗಕ್ಕೆ ನೀರು ಬರ್ತಾ ಇತ್ತು, ಇಲ್ಲಿಂದ ಬರ್ತಾ ಇತ್ತು ಅಂತ ಹೇಳಿದ್ವಿ. ಹಾಗಾದ್ರೆ ಎಲ್ಲಿಂದ ನೀರು ಬರ್ತಾ ಇತ್ತು ಅಂದರೆ ಕಮಲಾಪುರ, ಕಮಲಾಪುರದ ಒಂದು ಕೆರೆಯಿಂದ ರಾಣಿಯರು ಸ್ನಾನ ಮಾಡ್ತಿರ್ತಕ್ಕಂಥ ಒಂದು ಜಾಗಕ್ಕೆ ಕೆರೆಯ ನೀರು. ಇಲ್ಲ ನಾವು ನೋಡ್ತಾ ಇರ್ಬೋದು ಗೇಟ್ ಇದೆ, ಈ ಒಂದು ಕಾಲುವೆ ಏನಿದೆ ಅಥವಾ ಹೊಳೆ ರೀತಿಯಲ್ಲಿದೆ ಅಲ್ಲಿಂದ ಕಮಲಾಪುರದ ಕೆರೆಯ ನೀರೇನಿದೆ ಅದು ಬಂದು ಇದು ತುಂಬಿದ ನಂತರ ಇಲ್ಲಿಗೆ ಬರ್ತಾ ಇತ್ತು. ಇಲ್ಲಿಂದ ಆರಾಮಾಗಿ ಬರ್ತಾ ಇದೆ ನೋಡಿ, ಇಲ್ಲಿ ಒಂದು ಒಳ್ಳೆ ರೀತಿಯೇ ಇದೆ. ಇಲ್ಲಿ ಬಂದಿದ್ದ ನೀರು ರಾಣಿಯರ ಸ್ನಾನದ ಗೃಹಕ್ಕೆ ಬೀಳ್ತಾ ಇತ್ತು. ಇಲ್ಲಿ ರಾಣಿಯರು ಸ್ನಾನ ಮಾಡ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಇನ್ನೊಂದು ಇದೆ, ರಾಣಿಯರು ಸ್ನಾನ ಮಾಡಬೇಕಾದ್ರೆ ಇಲ್ಲಿ ಇನ್ನೊಂದು ಏನಂದ್ರೆ ರಾಣಿಯರ ಸೇವಕಿಯರು ಅಥವಾ ಸಖಿಯರು ಅಂತ ಕರಿತೀವಿ. ರಾಣಿಯರ ಸಖಿಯರು ಏನು ಮಾಡ್ತಾ ಇದ್ರು ಅಂದ್ರೆ ಅವರಿಗೆ ಸುರಕ್ಷತೆ ಇರಲಿ, ರಾಣಿಯರು ಸ್ನಾನ ಮಾಡ್ತಾ ಇದೆ ಅಂದ್ರೆ ಮೇಲಿಂದ ಏನಾದರೂ ಸುರಕ್ಷತೆಗೋಸ್ಕರ ಸಖಿಯರು ಏನು ಮಾಡ್ತಾ ಇದ್ರು ಅಂದ್ರೆ ರಾಣಿಯರು ಸ್ನಾನ ಮಾಡಬೇಕಾದ್ರೆ ಸಖಿಯರು ಮೇಲೆ ಹೋಗ್ಬಿಟ್ಟು ಮೇಲ್ಗಡೆ ನಿಂತ್ಕೊಂಡು ಒಂದು ಕಾವಲಾಗಿ ನಿಂತ್ಕೊತಾ ಇದ್ರು ರಾಣಿಯರಿಗೆ. ಅದೇ ರೀತಿ ನಾವು ನೋಡ್ಬೋದು ಈಗಿನ ಒಂದು ಕಾಲದಲ್ಲೇ ಅಲ್ಲಿ ತುಂಬ ಫೋಟೋಶೂಟ್ಗಳು ನಡೀತಾ ಇದೆ. ಈಗ ಎಷ್ಟೊಂದು ಕ್ರೇಜ್ ಇದೆ ಒಂದು ಸ್ಥಳಕ್ಕೆ ಅಂದರೆ ಪುರಾತನ ಕಾಲದಲ್ಲಿ ಎಷ್ಟು ಕ್ರೇಜ್ ಇತ್ತು ಅನ್ನೋದನ್ನ ನೀವೇ ಯೋಚನೆ ಮಾಡಿ. ಹಾಗೆ ಇಲ್ಲಿ ನೋಡ್ಬೋದು ನನ್ನ ಆಸನದಲ್ಲಿ ತೋರಿಸ್ತಾ ಯಾವ್ಯಾವ ವಿಧ ವಿಭಿನ್ನ ವಿಭಿನ್ನ ರೀತಿಯಲ್ಲಿ ಇದ್ದಾವೆ ಶೈಲಿಗಳು, ಒಂದಂತೆ ಒಂದಿಲ್ಲ. ಅದು ಈ ಸಾಲದಲ್ಲಿ ನೋಡ್ಬೋದು ಇಲ್ಲೂ ಅಷ್ಟೇ, ಇಲ್ಲಿ ಕೂಡ ನಿಮಗೆ ಚೇಂಜಸ್ ಸಿಗ್ತವೆ, ಚೇಂಜಸ್ ಸಿಗ್ತಾ ಇದ್ದಾವೆ ನೋಡ್ಬೋದು ನೀವು ಇಲ್ಲಿ ಇರೋ ಟೈಪ್. ಮುಂದೆ ನೋಡ್ಬೋದು ನಿಮಗೆ ಇಲ್ಲಿ ಬೇರೆ ಇದೆ. ಹಾಗೆ ಮುಂದೆ ಬಂದ್ರೆ ಮುಂದೆ ನಮಗೆ ಬೇರೆ ಚೇಂಜಸ್ ಕಾಣ್ತೇವೆ, ಇಲ್ಲಿ ಬೇರೆ ಚೇಂಜಸ್ ನ ನಾವು ಕಾಣ್ಬೋದು. ಹಾಗೆ ಮುಂದೆ ಇಲ್ಲೂ ಬೇರೆ ಚೇಂಜಸ್ ಇದೆ, ಇಲ್ಲೂ ಬೇರೆ ಚೇಂಜಸ್ ನ ಕಾಣ್ತೇವೆ. ಹಾಗೆ ನೋಡ್ಬೋದು ನೀವು ಕಿಟಕಿಗಳಿವೆ ರಾಣಿಯರ ಸ್ನಾನ ಗೃಹದಲ್ಲಿರ್ತಕ್ಕಂಥ
ಒಂದು ಕಿಟಕಿಗಳು ನೋಡಬಹುದು ನೀವು ಇಲ್ಲಿ ಕಾಣ್ತಾ ಇದೆ ಕೊನೆಯದಾಗಿ ಬನ್ನಿ ಮೆಟ್ಲು ತೋರಿಸ್ತೀನಿ ರಾಣಿ ಯಾವ ರೀತಿ ಇಲ್ಲಿ ಇಲ್ಲಿಂದ ಹೋಗ್ಬಿಟ್ಟು ರಾಣಿಯರು ಯಾವ ರೀತಿ ಸ್ನಾನಕ್ಕೆ ಮೆಟ್ಲುಗಳನ್ನ ಹೋಗ್ತಾ ಇದ್ದಾರೆ ನೋಡ್ಬೋದು ಇಲ್ಲಿ ಪೈಪ್ಗಳನ್ನ ಹಾಕಿದ್ದಾರೆ ಇಲ್ಲಿ ಇಲ್ಲಿ ಈ ಒಂದು ಮೆಟ್ಲಿನಿಂದ ರಾಣಿಯರು ಸ್ನಾನಕ್ಕೆ ಇಳಿದು ಹೋಗ್ತಾ ಇದ್ರು ಪೈಪ್ಗಳಿದೆ ಈ ಒಂದು ಮೆಟ್ಟಿಲುಗಳ ಸಹಾಯದಿಂದ ರಾಣಿಯರು ಸ್ನಾನಕ್ಕೆ ಹೋಗ್ತಾ ಇದ್ರು ಇಲ್ಲಿಂದ ಹೋಗ್ಬಿಟ್ಟು ರಾಣಿಯರ ಸ್ನಾನದ ಗೃಹ ನೋಡಬಹುದು ನೀವು ರಾಣಿಯರ ಸ್ನಾನದ ಗೃಹ ನೋಡಿದ್ರಲ್ಲ ಸ್ನೇಹಿತರೆ ಒಂದು ರಾಣಿಯರ ಸ್ನಾನದ ಗೃಹ ಯಾವ ರೀತಿ ಇತ್ತು ಸ್ನಾನದ ಸ್ಥಳ ಯಾವ ರೀತಿ ಇತ್ತು ಈ ಒಂದು ಸ್ನಾನದ ಸ್ಥಳಕ್ಕೆ ಯಾವ ರೀತಿ ನೀರು ಬರ್ತಾ ಇತ್ತು ಅದಕ್ಕೆ ಏನು ಪ್ಲಾನ್ ಮಾಡ್ಕೊಂಡಿದ್ರು ಯಾವ ರೀತಿ ನೀರು ಅಲ್ಲಿಗೆ ಬರ್ತಾ ಇತ್ತು ಅದು ಎಲ್ಲಿಂದ ಬರ್ತಾ ಇತ್ತು ಹಾಗೆ ರಾಣಿಯರು ಸ್ನಾನ ಮಾಡಬೇಕಾದ್ರೆ ಬಿಸಿಲಿನ ಶಾಖ ರಾಣಿಯರಿಗೆ ಬೀಳಬಾರದು ಅನ್ನೋ ಕಾರಣಕ್ಕೆ ನಾಲ್ಕು ಗುಂಡಿಗಳನ್ನು ಮಾಡ್ಕೊಂಡು ಅಲ್ಲಿ ಛತ್ರಿ ಇರೋ ಒಂದು ವ್ಯವಸ್ಥೆ ಇತ್ತು ಹಾಗೆ ರಾಣಿಯರು ಸ್ನಾನ ಮಾಡಿದಾದ ಮೇಲೆ ಆ ನೀರು ಎಲ್ಲಿ ಹೋಗ್ತಾ ಇತ್ತು ಅದನ್ನು ಯಾವ ರೀತಿ ಕ್ಲೀನ್ ಮಾಡ್ತಾ ಇದ್ರು ಕ್ಲೀನ್ ಮಾಡಿದ ನೀರು ಎಲ್ಲಿ ಹೋಗ್ತಾ ಇತ್ತು ಅಂದರೆ ಒಂದು ಚಿಕ್ಕ ಗುಂಡಿ ಅದನ್ನು ನೋಡಿದ್ರಿ ನೀವು ಅದಾದ ನಂತರ ಎಕ್ಸ್ಪೆಷಲಿ ಹೇಳಬೇಕು ಅಂದರೆ ಈ ಒಂದು ಗೃಹದಲ್ಲಿ ಒಂದು ಇದ್ದಾಗೆ ಇನ್ನೊಂದು ಇರಲಿಲ್ಲ ಶೈಲಿ ಬೇರೆ ಬೇರೆ ಶೈಲಿಯಲ್ಲೇ ಒಂದು ಸುಂದರವಾದ ಸ್ನಾನದ ಗೃಹ ನೋಡಿದ್ವಿ ಎಲ್ಲ ನೋಡ್ಬೋದು ಆಚೆಯಿಂದ ನೋಡ್ಬೋದು ನೋಡಿದ್ರಲ್ಲ ನಾವು ನಮ್ಮ ಹಳ್ಳಿ ಕಡೆ ಈಜಾಡೋದಕ್ಕೆ ಬಾವಿ ಕೆರೆಗಳಿಗೆ ಹೋಗಿ ಬೀಳ್ತಿದ್ರೆ ಆಗಿನ ಕಾಲದಲ್ಲಿ ವಿಜಯನಗರದ ಸಾಮ್ರಾಜ್ಯದ ಕಾಲದಲ್ಲಿ ರಾಣಿಯರು ಸ್ನಾನ ಮಾಡೋದಕ್ಕೆ ಯಾವ ರೀತಿ ಒಂದು ಸ್ನಾನದ ಗೃಹ ನಿರ್ಮಾಣ ಆಗಿತ್ತು ಅನ್ನೋದು ನಾವೆಲ್ಲರೂ ನೋಡಿದ್ವಿ ಹಾಗಾದರೆ ತಡ ಮಾಡೋದು ಬೇಡ ಮುಂದೆ ಕಮಲ ಲೋಟಸ್ ಇದೆ ಬನ್ನಿ ಹೋಗೋಣ ನಮ್ಮೂರ್ ಟಿವಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ